ಈಗ ಒಳ ಏಟಿನ ಭೀತಿ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಗೆಲ್ಲುವಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಶಾಕ್ ಆದಿದ್ಯಾ, ಸುಲಭವಾಗಿ ಗೆಲ್ಬಿಡ್ಬಹುದಪ್ಪ ಅನ್ನುವಂತ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಗೆ ಶಾಕ್ ಆದಿದೆ. ಯಾಕಂದ್ರೆ ಅಲ್ಲಿ ಒಳ ಏಟಿನ ಆತಂಕ ಕಾಡ್ತಾ ಇದೆ. ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಳ ಏಟಿನ ಟೆನ್ಷನ್. ಕೋಲಾರ, ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ಬೀದರ್, ಅದರ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಇದೆಲ್ಲವೂ ಕೂಡ ಟೆನ್ಷನ್ ಅನ್ನ ನೀಡ್ತಾ ಇದೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಲ್ಲೇ ಬಿಗ್ ಶಾಕ್ ಈಗ ಕಾಂಗ್ರೆಸ್ಗೆ ಎದುರಾಗಿರೋದು. ಬೆಳಗಾವಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ವಿರೋಧ ಇದೆ, ಬಹಳ ವಿರೋಧ ಇದೆ. ಕೆಲ ಶಾಸಕರಿಗೆ ಅಭದ್ರತೆ, ಅದರ ಜೊತೆಯಲ್ಲಿ ಅನೇಕರು ರೆಬೆಲ್ ಆಗಿದ್ದಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತ. ಹಾಗಾಗಿ ಅನೇಕ ವಿಚಾರಗಳನ್ನು ಗಮನಿಸಿದ್ರೆ ಏಳು ಕ್ಷೇತ್ರಗಳದ್ದೇ ಈಗ ಟೆನ್ಷನ್ ಕಾಂಗ್ರೆಸ್ಗೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ್, ಕಾಂಗ್ರೆಸ್ಗೆ ಒಳ ಏಟಿನ ಭೀತಿ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಸುಲಭವಾಗಿ ಗೆದ್ದು ಬಿಡಬಹುದು ಅಂತ ಇರುವಂತ ಈ ಏಳು ಕ್ಷೇತ್ರಗಳಲ್ಲಿ ಈಗ ಸಮೀಕ್ಷೆ ಹೇಳ್ತಾ ಇರೋದೇ ಬೇರೆ. ಏನೇನು ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಅಶ್ವಿನಿ, ಕಾಂಗ್ರೆಸ್ ನಾಯಕರಿಗೆ ಗೆಲ್ತಕ್ಕಂಥ ಕ್ಷೇತ್ರಗಳೇ ಒಂದು ರೀತಿ ಅಭದ್ರತೆ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಒಂದು ಒಳೇಟಿನ ಬೀತೆ ಡಿ ಕೆ ಸುರೇಶ್ ಅವ್ರಿಗೆ ಕಾಣ್ತಾ ಇರತಕ್ಕಂಥದ್ದು. ದೇವೇಗೌಡರ ಒಂದು ಅವರ ಒಂದು ಫ್ಯಾಮಿಲಿ ಕಡೆ ಹೆಚ್ಚು ಒಲವನ್ನು ಅಲ್ಲಿನ ಒಕ್ಕಲಿಗ ಸಮುದಾಯದ ನಾಯಕರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ಗೆ ಒಂದು ರೀತಿ ಆತಂಕ ಶುರುವಾಗಿದೆ. ಮತ್ತೊಂದು ಕಡೆ ಕೋಲಾರದಲ್ಲೂ ಕೂಡ ಗೆಲ್ತಕ್ಕಂಥ ಒಂದು ಕ್ಷೇತ್ರ, ಆದರೆ ಕೆ ಎಚ್ ಮುನಿಯಪ್ಪ ಮತ್ತು ಈ ಕಡೆ ರಮೇಶ್ ಕುಮಾರ್ ನಡುವೆ ನಡೀತಾ ಇರತಕ್ಕಂಥ ಬಣ ಬಡಿದಾಟ ಏನಿದೆ, ಇದರಿಂದ ಕೋಲಾರ ಕಾಂಗ್ರೆಸ್ನಲ್ಲೂ ಕೋಲಾಹಲ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಕೋಲಾರ ಮತ್ತೆ ಕೈ ಚೆಲ್ತಕ್ಕಂಥ ಒಂದು ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಬಾಗಲಕೋಟೆ ಒಂದು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವೀಣಾ ಕಾಶ್ಯಪ್ಪನವರು ಟಿಕೆಟ್ ಸಿಕ್ಕಿಲ್ಲ ಅಂತ ತುಂಬ ರೆಬೆಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಪಂಚಮ ಸಮುದಾಯ ಕೂಡ ವೀಣಾ ಕಾಶ್ಯಪ್ಪನವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಆಗ್ರಹವನ್ನು ಮಾಡಿತ್ತು. ಆದರೆ ಅಲ್ಲಿ ಸಂಯುಕ್ತ ಪಾಟೀಲ್ ಹೊರಗಡೆಯಿಂದ ಬಂದವರಿಗೆ ಟಿಕೆಟನ್ನು ಕೊಟ್ಟು ಅವರಿಗೆ ಮನೆಯನ್ನು ಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕಾಂಗ್ರೆಸ್ನಲ್ಲೂ ಕೂಡ ಬಿಗಿಲೆದ್ದಿದೆ ಭಿನ್ನಮತ. ಜೊತೆಗೆ ಪಂಚಮಸಾಲಿ ಸಮುದಾಯ ಅಲ್ಲಿ ಕೈ ಹಿಡಿತಕ್ಕಂಥದ್ದು ಬಹಳಷ್ಟು ಒಂದು ತೀರಾ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಕಡೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿ ಎಂ ತವರು ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಒಂದು ಕಡೆ ಅಲ್ಲಿ ಲಿಂಗಾಯಿತ ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೈ ಹಿಡಿತಕ್ಕಂಥ ಸಾಧ್ಯತೆ ಕಡಿಮೆ. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲೇ ಮತ್ತೊಂದು ಬಣ ಅಲ್ಲಿ ವಿರುದ್ಧವಾದಂಥ ಒಂದು ತಂತ್ರಗಾರಿಕೆಯನ್ನು ನಡೆಸಲಾಗ್ತಾ ಇದೆ. ಇದು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಕೊಂಚ ಟೆನ್ಷನ್ ಅನ್ನು ತಂದಿಟ್ಟಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲೇ ಇಂಥ ಒಂದು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ. ಹೀಗಾಗಿ ಈ ಒಂದು ಕ್ಷೇತ್ರಗಳ ಮೇಲೆ ಹೆಚ್ಚಿನ ಒಂದು ನಿಗಾವನ್ನು ಇಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಗುಂಪುಗಾರಿಕೆ ಶುರುವಾಗಿರ್ತಕ್ಕಂಥದ್ದು. ಒಕ್ಕಲಿಗ ಸಮುದಾಯದಿಂದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಬಿಜೆಪಿ ಪಕ್ಷ ಕಣಕ್ಕಿಳಿಸಿದೆ. ಅಲ್ಲಿ ಆದರೆ ಅಲ್ಲಿ ಶಿವಶಂಕರ್ ರೆಡ್ಡಿ ಅವರು ತಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ರೆಬೆಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಒಕ್ಕಲಿಗ ಮತಗಳೇ ಒಂದು ನಿರ್ಣಯ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯ ರಕ್ಷಾರಾಮಯ್ಯ ಪರ ನಿಲ್ಲುತ್ತಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದ್ದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆಗೆ ಟಿಕೆಟ್ ಕೊಟ್ಟಿರೋದಕ್ಕೆ ರಾಜಶೇಖರ್ ಪಾಟೀಲ್ ಅವರು ತೀವ್ರವಾದಂಥ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಅಲ್ಲಿ ಆಕಾಂಕ್ಷಿಗಳಿದ್ದರೂ ಕೂಡ ಸಚಿವರ ಮಗನಿಗೆ ಮಣೆ ಹಾಕಿದ್ದಾರೆ ಅಂತ ಅಲ್ಲ ಆಕಾಂಕ್ಷಿಗಳು ಕೆಂಗಣ್ಣನ ಬೀರಿರ್ತಕ್ಕಂಥದ್ದು. ಹೀಗೆ ಗೆಲ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಅಸಮಾಧಾನದ ಹೊಗೆ ಏನಿದೆ ಇದು ಜೋರಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರಗಳ ಕಡೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ರವಾನೆ ಮಾಡಿದ್ದಾರೆ. ಅಶ್ವಿನಿ, ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.